ಏನು ಹೇಳಕ್ಕೆ ಬಯಸ್ತೀನಿ, ಈ ಪಿಕ್ಸ್ ಯಾವುದು ಕೂಡ ಪ್ರೈವೇಟ್ ಮ್ಯಾಟ್ರ್ ಸಂಬಂಧಪಡೋದಿಲ್ಲ. ಇದು ನೈಜತೆ ಇದೆ. ಯಾವ ತನಿಖಾ ಸಂಸ್ಥೆ ಬಂದರೂ ಕೂಡ ನಾನು ಆ ಪಿಕ್ಸ್ ಪ್ರೊಡ್ಯೂಸ್ ಮಾಡ್ತೀನಿ. ಇದರಲ್ಲಿ ಯಾವುದೇ ಪ್ರೈವೇಟ್ ಮ್ಯಾಟ್ರ್ ಅಂತ ಬರೋಲ್ಲ. ಯಾಕಂದರೆ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಅಂತ ಇರ್ತದೆ ಆಲ್ ಇಂಡಿಯಾ ಸರ್ವಿಸ್ ಅಧಿಕಾರಿಗಳಿಗೆ, IAS, IPS, IFS ಅಧಿಕಾರಿಗಳಿಗೆ, ಎಲ್ಲರಿಗೂ. ಆ ಪ್ರಕಾರ ಇಂಟೆಗ್ರಿಟಿ ಎಲ್ಲ ನಮ್ಮ ಏರಿಯಾಸ್ ಆಫ್ ಲೈಫ್, ಎಲ್ಲ ಏರಿಯಾಸ್ ಆಫ್ ಲೈಫಲ್ಲೂ ಇಂಟೆಗ್ರಿಟಿ ಮೆರಿಬೇಕು ಅಂತ ಇದೆ. ಇದರಲ್ಲಿ ಇಂಟೆಗ್ರಿಟಿ ಹೇಗೆ? ಇಟ್ ಈಸ್ ಅನ್ಬಿಕಮಿಂಗ್ ಆಫ್ IAS ಆಫೀಸರ್. ಸೊ ಇದರ ಬಗ್ಗೆ ತನಿಖೆ ಆಗಬೇಕು. ಸೊ ಒಂದು ಸಂಧಾನ ವಿಷಯಕ್ಕೆ ಬಂದಾಗ ನನಗೆ ಮೈ ಉರಿದೋಯ್ತು. ಯಾಕಂದರೆ ಎಲ್ಲೂ ಕೇಳಿಲ್ಲ ಈ ರೀತಿಯ ಒಂದು ಸಂಧಾನ. ಹಾಗಾಗಿ ಈ ವಿಷಯಗಳನ್ನು ನಾನು ಬರೆದೆ ಮತ್ತು ಅದರಲ್ಲಿ ಅನೇಕ ಪಾಯಿಂಟ್ಸ್ಗಳು ತುಂಬ ಸೀರಿಯಸ್ ಇದೆ. ಈಗ ಫಾರ್ ಎಕ್ಸಾಂಪಲ್, ಸ್ವಿಮ್ಮಿಂಗ್ ಪೂಲ್ ಆಕೆ ಏನು ಮಾಡಿದರು, ಮೈಸೂರಿನಲ್ಲಿ ಜನ ಸಾಯ್ತಿದ್ರು ಕೋವಿಡ್ ಟೈಮ್ನಲ್ಲಿ. ಅಂತ ಟೈಮ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ತನ್ನ ಮೋಜಿಗೆ ಅಲ್ಲಿ ಕಟ್ಕೊಳ್ಳೋದು ಅಂದ್ರೆ ಏನು? ಫ್ರೀಡಮ್ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅರ್ಥ? ಸಾರ್ವಜನಿಕ ಹಣ, ತೆರಿಗೆ ಹಣ, ಅದನ್ನ ಸ್ಪೆಂಡ್ ಮಾಡಿ, ಖರ್ಚು ಮಾಡಿ ಸ್ವಿಮ್ಮಿಂಗ್ ಪೂಲ್ ಆಕೆ ತನ್ನ ಕ್ಯಾಂಪಸ್ ಅಲ್ಲಿ ಮಾಡಿಸ್ಕೋತಾರೆ ಅಂದ್ರೆ ಏನರ್ಥ? ಆಕೆಗೆ ಮಾನವೀಯತೆ ಇದೆಯೇ? ಸೊ ಅದು ಹೆರಿಟೇಜ್ ಬಿಲ್ಡಿಂಗ್ ಕೂಡ, ಅದು ಅದ್ರ ಬಗ್ಗೆ ತನಿಖೆ ನಡೆದಿದೆ. ಈಗ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಡಾಕ್ಟರ್ ರವಿಶಂಕರ್ IAS ಅವ್ರಿಗೆ ಕೊಡಲಾಗಿತ್ತು, ಸರ್ಕಾರನೇ ಕೊಟ್ಟಿತ್ತು. ಆ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಡಾಕ್ಟರ್ ರವಿಶಂಕರ್ ಪ್ರೂವ್ ಮಾಡಿದ್ದಾರೆ. ಈಗ ಅದರ ಮೇಲೆ ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಅಂದರೆ ಡಿಸಿಪ್ಲಿನರಿ ಎನ್ಕ್ವೈರಿ ಅಂತ ನಡೆಯುತ್ತದೆ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅದು ನಡಿಬೇಕು. ಈಗ ಅದು ಎನ್ಕ್ವೈರಿ, ಪ್ರಿಲಿಮಿನರಿ ಎನ್ಕ್ವೈರಿ ಆಗಿನೇ ಸುಮಾರು ತಿಂಗಳಾಯಿತು, ಬಟ್ ಆದರೂ ಕೂಡ ಡಿ ಇನ್ನೂ ಆಗಿಲ್ಲ. ಸೊ ಯಾಕಾಗಿಲ್ಲ ನನಗೂ ಸೋಜಿಗದ ಪ್ರಶ್ನೆ. ಅದನ್ನು ಮಾಧ್ಯಮಗಳು ಕೂಡ ಎತ್ತಬೇಕು. ಯಾರು ಇವರಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ನನಗೂ ಗೊತ್ತಿಲ್ಲ. ಮತ್ತು ಇಷ್ಟು ಬಾರಿ ಇಷ್ಟೆಲ್ಲ ಆದ್ರೂ ಪ್ರತಿ ಸಲ ಅವ್ರಿಗೆ ಯಾವುದೇ ಶಿಕ್ಷೆ ಆಗೋದಿಲ್ಲ ಅಂದರೆ ಏನರ್ಥ? ಸೊ ಅದನ್ನು ತಾವುಗಳು ಪ್ರಶ್ನೆ ಮಾಡಬೇಕು. ಅವರು ಏನೋ ಬಹಳ ಒಂದು ತಮ್ಮ ಒಂದು ಗುಳ್ಳೆ ಬೆಳೆಸ್ಕೊಂಡಿದ್ರು, ಅದನ್ನು ನಾನು ಇವತ್ತು ಹೊಡೆದಿದ್ದೀನಿ, ನಿಸ್ಪೃಹ ಇದು ಅದೆಲ್ಲ. ಸೊ ಪ್ರತಿ ಸಲನೂ ಅವರು ನನ್ನ ಮೇಲೆ ಅವರು ಇವ್ರು ಅಟ್ಯಾಕ್ ಮಾಡ್ತಾರೆ, ಇವ್ರು ಅಟ್ಯಾಕ್ ಮಾಡ್ತಾರೆ ಅಂತ ಸಿಂಪತಿ ತೊಗೊಳ್ತಾರೆ. ಅದು ಹೋಗಿ ಹೋಗಿನೇ ಅದು ಎಲ್ಲರ ಹತ್ರ ಭೇಟಿ ಮಾಡಿ ಆ ಥರ ಸಿಂಪತಿ ತೊಗೊಂಡೆ ಅವರ ಮೇಲೆ ಯಾವುದೂ ಕ್ರಮ ಆಗದೆ ಇರೋ ಹಾಗೆ ನೋಡ್ಕೊಳ್ತಾರೆ. ಬಟ್ ಆ ಮಿಸ್ಪ್ಲೇಸ್ಡ್ ಸಿಂಪತಿ ಬೇಡ ಅಂತ ನಾನು ಈ ಬಾರಿ ಯಾರು ಅಥಾರಿಟೀಸ್ ಇದ್ದಾರೆ ಅವರಲ್ಲಿ ಮನವಿ ಮಾಡ್ತೇನೆ. ಇನ್ನೊಂದು, ಫ್ರೀಡಮ್ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.